ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭಗೊಂಡಿತ್ತು. ಚುನಾವಣಾ ಕರ್ತವ್ಯಕ್ಕೆ ನೇಮಕವಾದ ಸಿಬ್ಬಂದಿಗಳೆಲ್ಲರೂ ಇವಿಎಂ ಯಂತ್ರಗಳೊಂದಿಗೆ ಮತಗಟ್ಟೆಗಳಿಗೆ ತೆರಳಿದರು. ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಇರುವ 269 ಮತಗಟ್ಟೆಗಳಿಗೆ ಸಿಬ್ಬಂದಿಗಳನ್ನು ಕಳಿಸಿಕೊಡಲಾಯಿತು. ಬೆಳಿಗ್ಗೆ ಕಾಲೇಜಿಗೆ ಬಂದಿದ್ದ ಸಿಬ್ಬಂದಿ ತಮಗೆ ನಿಗದಿಪಡಿಸಿದ ಮತಯಂತ್ರದೊಂದಿಗೆ ಹೊರಟರು. ಎಲ್ಲ ಸಿಬ್ಬಂದಿಗಳಿಗೆ ಚುನಾವಣಾಧಿಕಾರಿ ಮಹೇಶ್ ಪೋತೆದಾರ್, ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅಗತ್ಯ ಮಾಹಿತಿಯನ್ನು ನೀಡಿದರು. ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿ ಉಪಸ್ಥಿತರಿದ್ದರು. ಪಿಐಡಿ ದುರ್ಗಣ್ಣ ಅವರು ಮತಗಟ್ಟೆಗಳಿಗೆ ಕಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಚುನಾವಣಾಧಿಕಾರಿ ಮಹೇಶ್ ಪೋತೆದಾರ್, ಶಾಂತಿಯುತ ಚುನಾವಣೆ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ತಗೊಂಡ್ ಹೊರ ಬರ್ರಿ. ಎಪಿಆರ್ಒ ನಿಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇದ್ರು ಕೂಡ ತಮ್ಮ ಜೊತೆ ನಿಮ್ಮ ಪೊಲೀಸ್ ಎಲ್ಲರಿಗೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ತಮ್ಮ ತಮ್ಮ ನಿಗದಿಪಡಿಸಿರ್ತಕ್ಕಂಥ ಡೆಸ್ಕ್ಗಳ ಕಡೆಗೆ ತಾವು ಹೋಗಿ ತಮ್ಮ ಯಾವುದೇ ಒಂದು ಸಿಬ್ಬಂದಿ ಬಂದರೂ ಕೂಡ ಅವರನ್ನು ತಗೊಂಡು ನಾವು ತಮ್ಮ ತಮ್ಮ ಜಾಗದಲ್ಲಿ ಕೂಡಿರಬೇಕು. ತಮ್ಮ ಸಿಬ್ಬಂದಿಗಳಲ್ಲಿ ಯಾರುವಂತ ಸಂದರ್ಭದಲ್ಲಿ ಇವರು ಗೊತ್ತಿಲ್ಲ ಸರ್ ಅಂತ ಹೇಳಿ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆಗ ನಾವು ಬೇರೆ ಬೇರೆ ಮತಕ್ಷೇತ್ರಗಳಿಂದ ಮತ್ತು ಮಟೀರಿಯಲ್ಗಳನ್ನ ಸಹಿ ಮಾಡಿ ತಗೋಬೇಕು. ನೀವು ಸಹಿ ಮಾಡಿದ ತಕ್ಷಣ ಅದು ನಿಮ್ಮ
ಶಾಸಕ ವೆಂಕಟರಾವ್ ನಾಡಗೌಡರು ಜವಳಗೆರೆ ಗ್ರಾಮದಲ್ಲಿ ಜನರ ಮೇಲೆ ದೌರ್ಜನ್ಯ ಮಾಡುವುದನ್ನು ಬಿಟ್ಟು ಎಲ್ಲರೊಂದಿಗೆ ಸಹಕಾರ ಭಾವನೆಯಿಂದ ಮುನ್ನಡೆಯಬೇಕು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಸಿಂಧನೂರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ವೆಂಕಟರಾವ್ ನಾಡಗೌಡರು ಸುಕಾಲ್ಪೇಟೆಯ ಜನರಿಗೆ ಸ್ವಾತಂತ್ರ್ಯವಿಲ್ಲವೆಂಬುದು ಹೇಳಿದ್ದಾರೆ. ಆದರೆ ಸುಕಾಲ್ಪೇಟೆಯಲ್ಲಿರುವ ಜನರೆಲ್ಲರೂ ನಮ್ಮ ಬಂಧು ಬಾಂಧವರು. ಎಲ್ಲ ಪಕ್ಷಗಳಲ್ಲೂ ಸುಕಾಲ್ಪೇಟೆಯ ಜನರು ಇದ್ದಾರೆ. ಆದರೆ ನಾಡಗೌಡರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಬಿಡಬೇಕು. ಜನರನ್ನು ದಾರಿ ತಪ್ಪಿಸುವ ಹೇಳಿಕೆ ನೀಡಬಾರದು. ಜವಳಗೆರೆಯಲ್ಲಿ ಇನ್ನೂ ಗುಲಾಮಗಿರಿ ಪದ್ಧತಿ ಇದೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಎಂದರು. ನಾನು ರಾಜಕೀಯದಲ್ಲಿ ಅಹಿಂದ ಕಟ್ಟಿರಬಹುದು, ಆದರೆ ನನ್ನ ರಾಜಕೀಯದ ಆರಂಭ ದಿನಗಳಲ್ಲಿ ಲಿಂಗಾಯತ್ ಸಮುದಾಯದ ಪ್ರಮುಖರೊಟ್ಟಿಗೆ ಬೆಳೆದಿದ್ದೇನೆ. ಕೆಲವರ ರಾಜಕೀಯ ಲಾಭದ ಕುತಂತ್ರದಿಂದ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಲಾಗುತ್ತಿದೆ ಎಂದರು. ಚುನಾವಣೆಯ ಮತದಾನದ ಸಂದರ್ಭ ಪ್ರತಿ ಸಲದ ಚುನಾವಣೆ ಮತ್ತು ಈ ಸಲದ ಚುನಾವಣೆ ವ್ಯತ್ಯಾಸ ಇದ್ದು ತುರುಸು ಮತ್ತು ವಿಶೇಷ ಇದೆ ಅಂತ ಹೇಳ್ತಾರೆ. ಅಷ್ಟು ತುರುಸು ಇದೆ, ವಿಶೇಷನೂ ಕೂಡ ಇದೆ. ಜೊತೆಗೆ ನಾನು ಮೊನ್ನೆ ದಿವಸ ಜವಳಗೇರಿಯಲ್ಲಿ ಪ್ರಚಾರ ಸಂದರ್ಭದಲ್ಲಿ ನಾಡಗೌಡರ ಕುರಿತು ಕೆಲವು ವಿಚಾರಗಳನ್ನು ಮಾತಾಡಿ ಬಂದಿದ್ದೆ. ನಿಮ್ಮ ಗಮನಕ್ಕೆ ಅದಿದೆ ಅಂತ ತಿಳ್ಕೊಂತೆ ಅಥವಾ ನಾನು ಹೇಳ್ಬೋದಾ? ಈಗ ಏನು ಮಾತಾಡಿದ್ದೇನೆ? ಆ ಗುಲಾಮಗಿರಿಯ ಪದ್ಧತಿ ಇನ್ನೂ ಜವಳಗೇರಿಯಲ್ಲಿ ಜೀವಂತ ಇದೆ. ನೀವೆಲ್ಲರೂ ಗುಲಾಮರಾಗಿ ಬಾಳ್ಬಾಡಿದ್ರಿ. ಸ್ವತಂತ್ರ ಬಂದು 75 ವರ್ಷ ಆಯಿತು. ಯಾವ ಕಾರಣಕ್ಕೂ ನೀವು ಹೆದರಬೇಕಾಗಿಲ್ಲ, ಹೆದರುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಒಂದು ನಮ್ಮ ಜನರಿಗೆ ಸಂದೇಶ ಕೊಟ್ಟಿರಬೇಕು. ತದನಂತರ ಜವಳಗೇರಿ ಬೆಳೆಯರು ಸರ್ಕಾರಿ ಜಾಗನ ಮಾರ್ಕೆಟ್ತಿದ್ದಾರೆ, ಇನ್ನೂವರೆಗೂ ಕೂಡ ಅವ್ರಿಗೆ ಹಕ್ಕುಪತ್ರ ಕೊಡಲಿಕ್ಕಾಗಿಲ್ಲ. ಹೆಚ್ಚುವರಿ ಭೂಮಿ ಮಾರಾಟ ಮಾಡ್ಕೊಂಡಿದ್ದಾರೆ, ಕಟ್ಟಡ ಕಟ್ಟಿದ್ದಾರೆ ಜನ, ಅವ್ರಿಗೆ ಹಕ್ಕುಪತ್ರ ಕೊಡಿಸೋಕ್ಕಾಗಿಲ್ಲ, ಅವ್ರನ್ನ ರಿಜಿಸ್ಟರ್ ಮಾಡಿಸೋಕ್ಕಾಗಿಲ್ಲ. ಮತ್ತು ಅನಧಿಕೃತ 100 ಎಕರೆ ಭೂಮಿಗೆ ನೀರು ಪಡಿತಾ ಇದ್ದಾರೆ, ಮತ್ತು ಕೆನಾಲ್ಗೆ ಪಂಪ್ ಸೆಟ್ ಇಟ್ಟು ಕೆರೆ ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾಲುವೆ ಕೊನೆ ಭಾಗದ ರೈತರಿಗೆ ನೀರು ಇರಲಾರದಂತೆ ಮಾಡಿದ್ದಾರೆ, ರೈತರನ್ನು ಎದುರಿಸ್ತಾ ಇದ್ದಾರೆ. ಹೀಗೆ ಮೂಲಭೂತ ಸೌಲಭ್ಯಗಳನ್ನು ಜವಳಗೇರಿಯಲ್ಲಿ ಒದಗಿಸಿದ್ರು. ಯಾಕಂದರೆ ಅಲ್ಲಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆ, ಅವೆರಡಕ್ಕೂ ಜನ ಹೋಗಬೇಕು ಅಂತಂದರೆ ಗಬ್ಬು ಹಾಸನೆ ಕುಡ್ಕೊಂಡೇ ಹೋಗಬೇಕು.
ನೀವ್ಯಾರಾದ್ರೂ ಹೋಗಿದ್ರೆ ಇಲ್ಲ ಗೊತ್ತಿಲ್ಲ. ಅಂದ್ರೆ ಬಯಲ ಶೌಚಾಲಯ ಸ್ಕೂಲಿನ ಮುಂದೆ ಬಯಲ ಶೌಚಾಲಯ, ಸರ್ಕಾರಿ ಆಸ್ಪತ್ರೆ ಮುಂದೆ ಬಯಲ ಶೌಚಾಲಯ ಆಗಿದೆ. ಹಾಗಾಗಿ ಶಾಸಕನಾಗಿ ಮಂತ್ರಿಯಾಗಿ ಇದನ್ನು ಸರಿಪಡಿಸೋಕೆ ಯಾಕೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ನಾನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವರು ಮೊನ್ನೆ ದಿವಸ ನನ್ನ ವಿರುದ್ಧ ಮಾತಾಡಿದ್ರೆ ಇವಕ್ಕೆ ಯಾವಕ್ಕೂ ಅವರಿಂದ ಉತ್ತರ ಬಂದಿಲ್ಲ. ಅದು ಆಶ್ಚರ್ಯ. ಅವರು ಗುಲಾಮಗಿರಿ, ನಮ್ಮೂರಾಗ ಗುಲಾಮಗಿರಿ ಇಲ್ಲ, ನಾನು ಎಲ್ಲರ ಜೊತೆಗೆ ಹಂಗಿದ್ದೀನಿ, ಪ್ರೀತಿಯಿಂದ ಇದ್ದೀನಿ, ಪ್ರೇಮದಿಂದ ಇದ್ದೀನಿ, ಸುಖಾಲ್ಪೇಟೆಗೆ ಗುಲಾಮಗಿರಿ ಐತೆ, ಇದುವರೆಗೂ ಅಲ್ಲಿ ಯಾರನ್ನೂ ಏಜೆಂಟ್ರನ್ನ ಮಾಡೋಕ್ಕೆ ಬಿಡಲ್ಲ, ಅಷ್ಟು ಹೆದರಿಸ್ತಾರೆ ಜನರನ್ನ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಅಯ್ಯಿಂದ ಮಾಡಿದ, ಏನು ಮಾಡಿದ, ಯಾರಿಗೇನು ಮಾಡಿದ ಅನ್ನುವಂಥ ಮಾತು ಹೇಳ್ತಾರೆ. ಇವೆರಡೇ ನನ್ನ ವಿರುದ್ಧ ಮಾತಾಡಿದ್ರು ಅಂತ ನನಗೆ ಅನ್ನಿಸ್ತದೆ. ಹೌದಾ? ಇವೆರಡೂ ವಿಚಾರಗಳು. ಸುಖಾಲ್ಪೇಟೆ ಇತಿಹಾಸ ತಗೊಂಡಾಗ ಸುಖಾಲ್ಪೇಟೆ ತುಂಬ ಇರೋರೆಲ್ಲ ನನ್ನ ಬಂಧುಗಳು, ಜಾತಿ ಒಂದೇ ಅಲ್ಲ, ನಮ್ಮ ಜಾತಿಯವರು ಅಂತ ಅನ್ನೋದು 60-70% ನಮ್ಮ ಬಂಧುಗಳೇ ಇರೋದು. ಹಾಗಾಗಿ ಇಲ್ಲಿಯ ಅನೇಕ ಚುನಾವಣೆಗಳ ರಿಸಲ್ಟ್ ನೋಡಿದಾಗ ಬೇರೆ ಪಕ್ಷಗಳಿಗೂ ಕೂಡ ಇಲ್ಲಿ ಸಾಕಷ್ಟು ಸಲ ಓಟ್ ಹೋಗಿರ್ತಕ್ಕಂಥದ್ದು ನಾಡಗೌಡನೂ ಇಲ್ಲಿ ಓಟ್ ತಗೊಂಡಾನೆ, ಎರಡು ಚುನಾವಣೆ ಮಾಡಿದಾಗೂ ಕೂಡ ಓಟ್ ತಗೊಂಡಾನೆ. ಅಂದರೆ ಇಲ್ಲಿ ಗುಲಾಮಗಿರಿ ಪ್ರಶ್ನೆನೇ ಬರಲ್ಲ. ಹಾಗಾಗಿ ಅದನ್ನು ಹೇಳಬೇಕು ಅಂತ ಹೇಳಿ ಜನರ ದಾರಿ ತಪ್ಪುವಂಥ ಪ್ರಯತ್ನ ಮಾಡ್ಯಾರ ಅಷ್ಟೇ ಹೊರತಾಗಿ ಇಲ್ಲಿ ನಮ್ಮಲ್ಲಿ ಗುಲಾಮಗಿರಿ ಅನ್ನುವಂಥದ್ದು ನಮ್ಮ ಪ್ರೀತಿ, ನಾವೆಲ್ಲ ಸಂಬಂಧಿಕರು ಬಂಧುಗಳಿರೋದ್ರಿಂದ ಪ್ರೀತಿ. ಹಂಪನಗೌಡರು ಯಾವಾಗಲೂ ಕೂಡ ಇಲ್ಲಿಯವ್ರನ್ನೇ ಏಜೆಂಟ್ರನ್ನ ಮಾಡ್ತಾರೆ, ನಮ್ಮ ಸಂಬಂಧಿಕರೇ ಏಜೆಂಟ್ರ್ ಆಗ್ತಾರೆ ಹಂಪನಗೌಡರು. ನಮ್ಮ ಸಂಬಂಧಿಕರು ಕೆಲವರು ಕಾಂಗ್ರೆಸ್ನಲ್ಲಿ ಇವತ್ತು ಇದ್ದಾರೆ, ಜೆ ಡಿ ಎಸ್ನವರು ಯಾರಾದರೂ ಇಲ್ಲ ಗೊತ್ತಿಲ್ಲ ನನಗಿಲ್ಲ, ಬಟ್ ಕಾಂಗ್ರೆಸ್ನಲ್ಲಿ ಇನ್ನೂ ಇದ್ದಾರೆ, ಸಿಕ್ಕಲ್ಪಟ್ಟರು ಇದ್ದಾರೆ. ನಿಮ್ಮ ಹೊಸಗೇರಪ್ಪ ಮಕ್ಕಳದಲ್ಲ ಹೊಸಗೇರಪ್ಪ ಮಕ್ಕಳು, ಹೊಸಗೇರಮ್ಮ ಪಿ ಎಲ್ ಡಿ ಹೊಸಗೇರಪ್ಪ ದುರ್ಗಪ್ಪ ಗಿರ್ಗಪ್ಪ ನಮ್ಮ ಸಂಬಂಧಿಕರ ಬಂಗಿ ಅನ್ವೇಷ ಗಿನ್ವೇಷ ಎಲ್ಲ ಕಾಂಗ್ರೆಸ್ನಾಗಿಲ್ಲ. ಹಾಗಾಗಿ ಇಲ್ಲ ನಾವು ಯಾರನ್ನೂ ಎದುರಿಸೋದಾಗಲಿ ಯಾರನ್ನೂ ಭಯಪಡಿಸೋದಾಗಲಿ ಅಥವಾ ಗುಲಾಮಗಿರಿ ಅನ್ನೋಂಥ ಪ್ರಶ್ನೆ ನಮ್ಮ ಸುಖಾಲ್ಪೇಟೆಯಲ್ಲಿಲ್ಲ. ಯಾಕಂದ್ರೆ ಇಲ್ಲಿ ಬೇರೆ ಸಮಾಜದವ್ರು ಯಾರು ಇದ್ದಾರಪ್ಪ ನಮಗೆ ಎದುರಿಸ್ತಾರೆ ನಮಗೆ ಭಯ ಬಳಸ್ತಾರೆ ಅನ್ನುವಂಥದ್ದು ಅದೇನಿಲ್ಲ ವಾತಾವರಣದಲ್ಲಿ. ಅದನ್ನು ಯಾಕೆ ಹೇಳಿದ ಅಂತ ಅನ್ನೋದನ್ನು ಜನರ ದಾರಿ ತಪ್ಪಿಸೋಕ್ಕೆ ತನ್ನ ಮೇಲಿನ ಅಪಾದನೆಯನ್ನು ತಪ್ಪಿಸೋಕ್ಕೋಸ್ಕರ ಈ ಅಪಾದನೆ ಮಾಡಿರ್ತಕ್ಕಂಥದ್ದು ನಾಡಗೌಡರು ಅನ್ನುವಂಥದ್ದು ನನ್ನ ಜೊತೆಯಲ್ಲಿ ಅಹಿಂದೂ ಮಾಡಿದೇನು ಮಾಡಿದ ಅನ್ನುವಂಥದ್ದು. ಅಹಿಂದ ಮಾಡುವಂಥ ಸಂದರ್ಭದಲ್ಲಿ ನಾಡಗೌಡರ ದರ್ಬಾರ ಹೆಂಗಿತ್ತು, ಹಂಪನಗೌಡರ ಬಾದರ್ಲಿ ವೆಂಕಟರಾವ್ ಅವರ ದರ್ಬಾರ ಹೆಂಗಿತ್ತು, ಸಿಂಧನೂರು ಪೊಲೀಸ್ ಗೌಡರ ದರ್ಬಾರ ಹೆಂಗಿತ್ತು, ಆವತ್ತಿನ ಜನರಿಗೆ ಅದು ಮಾತ್ರ ಗೊತ್ತು. ಒಂದು ಸಣ್ಣ ವಿಚಾರ ಹೇಳ್ತೀನಿ ನಾನು. ನಮ್ಮ ಸುಖಾಲ್ಪೇಟೆ ಸುಖಾಲ್ಪೇಟೆ ಅವತ್ತು ನನ್ನ ಕಂಟ್ರೋಲಾಗಿ ಇದ್ದಿಲ್ಲ. ನಾವು ನಾಲ್ಕು ಹುಡುಗರಿದ್ವಿ ಗೌಡರ ವಿರೋಧಿಗಳಂದ್ರೆ, ನಾಲ್ಕು ಹುಡುಗರು ನಾವು, ಇಡೀ ಊರು ಒಂದು ಗೌಡರು ಕಂಟ್ರೋಲಾಗಿತ್ತಿದ್ರು ಸುಖಾಲ್ಪೇಟೆ. ಗೌಡರು ಹೊಲಗಳ ಕೆಲಸ ಯಾವುದೇ ಆಗ್ಬೇಕಾದ್ರೆ ಅವಾಗ ಇವಾಗ ಅವತ್ತು ಟ್ರ್ಯಾಕ್ಟರ್ ಇದ್ದಿಲ್ಲ ಆ ಕಾಲದಲ್ಲಿ, ಮಡಿಕೆ ಹೊಡಿಬೇಕಾದ್ರೆ ಡಂಗರ ಸಾರವರು ಎಲ್ಲರೂ ಮಡಿಕೆ ಹೊಡಕ್ಕೆ ಬರಬೇಕು ಅಂತ ಬಿತ್ತು ಪಕ್ಕ ಡಂಗರ ಸಾರವರು ಎಲ್ಲರೂ ನಮ್ಮ ಬೆಳೆ ತಗೊಂಡು ಹೋಗಿ ಬಿತ್ತು ಬರಬೇಕು. ಅವ್ರ ಹೊಲಕ್ಕೆ ಗೊಬ್ಬರ ಇರ್ಬೇಕು, ಡಂಗರ ಸಾರವರು ನಮ್ಮವರೆಲ್ಲ ಬಂಡಿ ಹೊಡ್ಕೊಂಡು ಹೋಗಿ ಹೊಲ ಬಿತ್ತು ಬರಬೇಕು, ಗೊಬ್ಬರ ಏರ್ಬರ್ಬೇಕು. ನಮ್ಮ ಸುಖಾಲ್ಪೇಟೆ ಗಿರ ಕುರಿಗಳೆಲ್ಲ ಇಂಥ ಗೌಡರ ಹೊಲಕ್ಕೆ ನೀವು ಬರಬೇಕು ಅಂದ್ರೆ ಕುರಿಗಳೆಲ್ಲ ಹೊಡ್ಕೊಂಡು ಆ ಕಾಲ ಇದು ನಡೆದಿದ್ದು. ಇದನ್ನು ನೋಡೇ ನಾನು ಸ್ವಲ್ಪ ಹೊರಗಡೆ ಬಂದಿದ್ದು, ಈ ವ್ಯವಸ್ಥೆ ವಿರುದ್ಧನೇ ನಾನು ಹೊರಗಡೆ ಬಂದಿದ್ದು.
ಹಾಗಾಗಿ ನಾಡಗೌಡರದ್ದು ಇದಕ್ಕಿಂತ ಅವು ಅದ್ಭುತ ಇತ್ತು. ನಾಡಗೌಡರು ಬೇಕಾದ್ರೆ ಡಿಟೇಲ್ಸ್ ಬೇಕಾದ್ರೆ ನಿಮಗೆ ಒಂದ್ಸಲ ಕುತ್ಕೊಂಡು ಹೇಳ್ತೀನಿ ನಾನು. ಆ ವಾತಾವರಣ ನಾವು ಆ ಒಂದು ಗುಲಾಮಗಿರಿಯ ಪದ್ಧತಿಯನ್ನು ಅಥವಾ ದೌರ್ಜನ್ಯ ಪದ್ಧತಿ ಅಥವಾ ಅದಕ್ಕಿಂತ ಕಠಿಣವಾದ ಶಬ್ದ ಏನು ಬಳಸ್ತಾರೋ ಗೊತ್ತಿಲ್ಲ ನನಗೆ. ಯಾವುದೇ ಹಳ್ಳಿಯಲ್ಲಿ ನೀವು ಹೋದರೆ ಸಾರ್ವಜನಿಕ ಕಟ್ಟೆಯಲ್ಲಿ ಆ ಒಂದು ವರ್ಗದ ಜನ ಮಾತ್ರ ಕೂಡಬೇಕು, ಉಳಿದವರು ಯಾರು ಕೂಡ ಕೂಡಂಗಿಲ್ಲ ಅಂತ ಒಂದು ವಾತಾವರಣ ಇತ್ತವತ್ತು. ಹಾಗಾಗಿ ನಾವು ಯಾಕೆ ಅಹಿಂದ ಕಟ್ಟಿದ್ವಿ ಅಂದರೆ ಈ ವಾತಾವರಣ ಬದಲಾವಣೆ ಮಾಡಬೇಕು ಅನ್ನೋ ಕಾರಣದಿಂದಲೇ ನಾವು ಅಹಿಂದ ಕಟ್ಟಿದ್ವಿ. ಅವತ್ತು ಅಹಿಂದ ಕಟ್ಟಿ ನಾಡಗೌಡರ ಮನೆತನದ ದಬ್ಬಾಳಿಕೆ, ಬಾದಲ್ಲಿ ಗೌಡರ ಮನೆತನದ ದಬ್ಬಾಳಿಕೆ, ಪೊಲೀಸ್ ಗೌಡರ ವಿರುದ್ಧ ದಬ್ಬಾಳಿಕೆ, ದಬ್ಬಾಳಿಕೆಯಿಂದ ಜನರನ್ನ ಹೊರಗೆ ತರಬೇಕು, ಜನರಿಗೆ ಸ್ವಾತಂತ್ರ್ಯ ಕೊಡಿಸ್ಬೇಕು, ಅವರ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸಬೇಕು. ಇವೆಲ್ಲ ಕಾರಣಗಳಿಟ್ಕೊಂಡೆ ನಾನು ಅಹಿಂದ ಮಾಡಿರ್ತಕ್ಕಂಥದ್ದು. ಅಹಿಂದ ಹೋರಾಟದಿಂದ ಏನು ಮಾಡಿದ ಅನ್ನುವಂಥದ್ದು ಇದೆಯಲ್ಲ, ಈ ತಾಲೂಕಿನಲ್ಲಿ ಒಂದು ಬದಲಾವಣೆ ಆಗಿದೆ ಅನ್ನೋ ಒಂದು ಸಂತೋಷ ಇದೆ. ಏನು ಮಾಡೋಕ್ಕಾಗುತ್ತೆ, ನನಗಾಗಿ ಅಧಿಕಾರ ಇತ್ತು ಅಹಿಂದ ಅಂದರೆ ನನಗೆ ಅಧಿಕಾರದ್ದು, ಅದು ಏನೋ ಸರ್ಕಾರ ಕೊಟ್ಟರೆ ಏನೋ ಬಜೆಟ್ ಬರುತ್ತೆ, ಅದಕ್ಕೆ ನಿನಗೆ ಬಜೆಟ್ ಬರುತ್ತೆ, ನೀನು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡಲಾರ್ದೆ ನನಗೆ ಉತ್ತರ ಅವೆಲ್ಲ ಹೋಗ್ತಾನೆ. ನಾನೇನು ನಾನು ಮೊದಲು ಹೇಳಿರ್ತಕ್ಕಂಥವ್ಕೆ ಉತ್ತರ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಸರ್ಕಾರ 20 ಎಕರೆ ನಾ 2 ದಿವಸದಿಂದ ಬಿಲ್ಡಿಂಗ್ ಕಟ್ಕೊಂಡು ಹೋಗಿ ತಗೊಂಡವ್ರು, ಇದುವರೆಗೂ ಅವ್ರ ಹೆಸರು ಏನೂ ಇಲ್ಲ. ಮತ್ತು ಯಾಕೆ MLA ಆಗೋದು, ಯಾಕೆ ಮಂತ್ರಿ ಆದಿ, ಇದನ್ನು ಪರಿಹರಿಸೋಕೆ ನಿನ್ನ ಕೈಯಲ್ಲಿ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ಅದಕ್ಕೆ ಉತ್ತರ ಇಲ್ಲ ನನಗೂ. ನಾನು ಅಷ್ಟು ಡೆವಲಪ್ ಮಾಡಿದ್ರೆ ಇಷ್ಟು ಡೆವಲಪ್ ಮಾಡಿ, ಡೆವಲಪ್ನ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾ ಇದೆ. ಡೆವಲಪ್ನ ಅರ್ಥ ಏನು, ನಾನು ಕಲ್ಯಾಣ ಕರ್ನಾಟಕ ಸರ್ಕಾರದ ವಿಶೇಷ ಬಜೆಟ್ ಬರುತ್ತೆ, ಕ್ಷೇತ್ರ ವೈಸ್ ಡಿವೈಡ್ ಆಗುತ್ತೆ, MLA ಏನು ಮಾಡ್ಬೋದು ಅಂದರೆ 15,000 ಕೋಟಿ 15,000 ಕೋಟಿ 15,000 ಲಕ್ಷ ಬಂದೈತೆ, 15,000 ಕೋಟಿ ಬಂದೈತೆ ಅಂದರೆ ಅದನ್ನು ಯಾವ ವರ್ಕ್ ಹಾಕಬೇಕು ಅಂತ ಡಿವೈಡ್ ಮಾಡ್ಬೋದೇ ಹೊರತು ನಾನು ದುಡ್ಡು ತಂದೀನಿ ಅನ್ನೋದು ಪ್ರಶ್ನೆ ಇಲ್ಲ. ಕಲ್ಯಾಣ ಕರ್ನಾಟಕ ಹಾಗಾಗಿ ಆ ಒಂದು ಮಾನಸಿಕ ಸ್ಥಿತಿ ಇದೆಯಲ್ಲ, ನಾಡಗೌಡರ ಮನೆತನದ ಮಾನಸಿಕ ಸ್ಥಿತಿ. ನಾನು ನಾಡಗೌಡರಿಗೆ ಹೇಳೋದಿಷ್ಟೇ, ನಾಡಗೌಡ ಬುದ್ಧಿವಂತ, ಚಾಣಾಕ್ಷ, ಎಲ್ಲ ಗೊತ್ತು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಹೆಂಗಿರ್ಬೇಕೆಂಬ ಅರಿವು ಕೂಡ ನಾಡಗೌಡಗಿದೆ ಅಂತ ನಾನು ಭಾವಿಸ್ತೀನಿ. ಆದರೆ ಆ ತಮ್ಮನವರು ಮಕ್ಕಳು ಅವಕ್ಕೆ ಅರಿವಿಲ್ಲ ಅಂತ ನನಗೆ ಅನ್ನಿಸ್ತದೆ. ನಾಡಗೌಡ ಒಂದು ಕಾಲದಲ್ಲಿ ನೋವು ಉಂಟಾದ, ನಾವು ನಾಡಗೌಡನ ಅಪ್ಪನ ಎದುರಿಸಿದ್ದೀವಿ, ನಾಡಗೌಡನ ಅಪ್ಪನೂ ಕೂಡ ಎದುರಿಸಿದ್ದೀವಿ. ನಾಡಗೌಡ ಗೊತ್ತಿದೆ, ಗೊತ್ತಿದ್ದು ಕೂಡ ಅರಿವಿದ್ದು ಶಾಸಕನಾಗಿ ಮಂತ್ರಿಯಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ಪಾಪ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ಜನರ ಮನಸ್ಸನ್ನು ನಾವು ಯಾಕೆ ಗೆಲ್ಲಬೇಕು ಅನ್ನುವಂಥ ತಿಳುವಳಿಕೆಯನ್ನು ತಮ್ಮವರಿಗೆ ಮಕ್ಕಳಿಗೆ ಅಂತ ಮಾಡಿಕೊಡ್ಬೇಕಾಗಿತ್ತೇನೋ ಅಂತ ನನಗೆ ಅನ್ನಿಸ್ತದೆ. ನಾನು ಒಂದು ತಮ್ಮ ಕೈ ಏನಲ್ಲಿ ನೀನು ನಾ ಬಂದರೆ ಎದ್ದೇಳೋದಲ್ಲ ನೀನು ಅಂತ ಹೋದ ಅವನ ಮೇಲೆ, ಏ ನಾನ್ಯಾಕೆ ಎದ್ದೇಳಬೇಕಲ್ಲ ನೀನು ನೋಡಿ ಅಂತ ಇವನು ಅವ ಹೆಚ್ಚಾದವನು ಆ ಊರಿಗೆ ನಮ್ಮ ಮನೆಗೆ ಹೆಚ್ಚಾದವನು ಅವ್ರಿಗೆ ಅಲ್ಲೇ ಇಬ್ಬರಿಗೆ ಕುಸ್ತಿ ಆದದ್ದು. ಯಾಕೆ ಜಗಳ ಅಂದರೆ ಜಗಳ ಇದು ಅಂದರೆ ಇದರ ಅರ್ಥ ಏನು, ಅವ್ರ ಮನೋಸ್ಥಿತಿ ಹೇಗಿದೆ ಅಂತ. ಅದಕ್ಕೆ ಯಾವಾಗಲೂ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಆ ರಕ್ತಗತವಾಗಿ ಬಂದಿರತಕ್ಕಂಥ ಸ್ವಭಾವ ಏನಿತ್ತು ಸಡನ್ನಾಗಿ ಬದಲಾಗಲ್ಲ ಅಂತ.
ದೊಡ್ಡವರ ಮನೆಗಳು ಮಕ್ಕಳಿಗೂ ಸಣ್ಣವ್ರ ಮನೆಗಳ ಮಕ್ಕಳ ಬೆಳವಣಿಗೆಗೆ ವ್ಯತ್ಯಾಸ. ದೊಡ್ಡವ್ರ ಮನೆಗಳ ಮಕ್ಕಳು ಯಾರನ್ನ ಕೂಲಿ ಕಾರ ಒಬ್ಬನು 80 ವರ್ಷದವನು ಬಂದರೆ ಬಾಲ ಬಾರ ಅಂತ ಬಸಣ್ಣ ಅಂತ ಕರಿತಾರೆ, ಹೆಸರಿಟ್ಟು ಬಾರ ಬಸಣ್ಣ ಅಂತ ಕರಿತಾರೆ ಹುಡುಗರು. ಯಾಕೆಂದ್ರೆ ತಂದೆ ಮನೆಯವರೆಲ್ಲರೂ ಹಂಗೆ ಕರೀತಾರೆ, ಅದನ್ನ ನೋಡಿ ಹುಡುಗ ಕರಿತಿದ್ದ ಬೆಳವಣಿಗೆ. ಹುಡುಗನ ತಪ್ಪು ಅಂತಲ್ಲ ನಾನು ಹೇಳ್ತಾರದು, ಹೆಂಗೆ ನಾವು ಬೆಳೆಸ್ತೀವಿ ಹಂಗೆ ಬೆಳೀತೇವೆ ಹುಡುಗರು. ಆಮೇಲೆ ಅದು ರಕ್ತಗತವಾಗಿಯೂ ಕೂಡ ಬರ್ತದೆ ಸ್ವಲ್ಪ ಮಟ್ಟಿಗೆ ಆ ಸ್ವಭಾವ ಅನ್ನುವಂಥದ್ದು. ನಮ್ಮ ಮನೆಗಳ ಹುಡುಗರಿಗೆ ನಾವು ಕಲಿಸೋದು ಕಲಿಯೋಕ್ಕಾಗಲ್ಲ. ಹಂಗೆ ನಾಡಗೌಡನ ಮಂತ್ಯದಲ್ಲಿ ಆ ರಕ್ತಗತವಾಗಿ ಬಂದಿರತಕ್ಕಂಥ ಸ್ವಭಾವ ಏನೈತಲ್ಲ, ಅದು ಇವತ್ತು ಕೂಡ ಜನರನ್ನ ದಮನ ಮಾಡಿ ಹಾಳಬೇಕು, ಜನರನ್ನ ಗುಲಾಮರಂತ ದೃಷ್ಟಿಯಿಂದ ನೋಡಬೇಕು ಆ ಭಾವನೆ ಇರತಕ್ಕಂಥದ್ದು. ಅದು ನಾಡಗೌಡ ಅದನ್ನ ಇಷ್ಟೊತ್ತಿಗೆ ತಿದ್ದಿಕೊಳ್ಬೇಕಾಗಿತ್ತು, ಮಕ್ಕಳನ್ನು ತಿದ್ದಬೇಕಾಗಿತ್ತು, ತಮ್ಮನವನ್ನು ತಿದ್ದಬೇಕಾಗಿತ್ತು ಅನ್ನುವಂಥದ್ದು ನನ್ನ ಅನುರೋಧ. ಹಾಗಾಗಿ ಮುಂದಾದರೂ ಕೂಡ ತಿದ್ದಿಕೊಂಡ್ರೆ ಅವರ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದೇನೋ ಅಂತ ನನಗನ್ನಿಸ್ತದೆ. ಇವತ್ತು ತಲೆಮಾರುಗಳು ಬದಲಾಗಿರೋದ್ರಿಂದ, ಯುವಕರೆಲ್ಲ ಶಿಕ್ಷಣವಂತರಾಗಿರೋದ್ರಿಂದ, ನಾನು ಯಾವುದೋ ಕಾಲದಲ್ಲಿ ನಮ್ಮ ತಾತ ಮಾಡಿದ್ದ ನಾನು ಹಂಗೆ ಮಾಡಬೇಕು ಅಂತ ಹೋದರೆ ಇವತ್ತು ಜನರೇಷನ್ ಚೇಂಜ್ ಆಗಿರೋದ್ರಿಂದ ಯಾವುದು ಕೂಡ ಈ ಕಾಲದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಬದಲಾವಣೆ ಆದರೆ ಅವ್ರಿಗೆ ಒಳ್ಳೇದು ಅನ್ನುವಂಥದ್ದು ಒಂದು. ಎರಡು, ಆಂಧ್ರದಿಂದ ಜನ ಬಂದಿದ್ದಾರೆ ಎಲೆಕ್ಷನ್ಗೆ, ಅದು ಕಾಂಗ್ರೆಸ್ನವ್ರು ಕರೆಸಾರೋ ಜೆ ಡಿ ಎಸ್ ಅವ್ರು ಕರೆಸಾರೋ ಗೊತ್ತಿಲ್ಲ, ಎಷ್ಟು ಜನ ಬಂದಾರೆ ಅಂತ ಇನ್ನೂ ನಮ್ಗೆ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಆಂಧ್ರ ಜನ ಚುನಾವಣೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ಚುನಾವಣೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತಂದರೆ ಬೀಗರು ಬಿಜರು ಯಾರನ್ನ ಓಟ್ ಕೇಳೋಕ್ಕೆ ಅಥವಾ ಸಪೋರ್ಟ್ ಮಾಡೋಕ್ಕೆ ಬಂದಾರಂತ ಅಲ್ಲ, ಇಲ್ಲಿ ಗುಂಡಾಗಿರಿ ಮಾಡೋಕ್ಕೆ ಬಂದಾರ ಅಂತ ನನಗೆ ಬಂದಿರೋ ಒಂದು ನ್ಯೂಸು. ಹಾಗೆ ಅಂಪನಗೌಡರಿಗೂ ನಾಡಗೌಡರಿಗೂ ನಾನು ಹೇಳೋದು ಒಂದೇ ಮಾತು, ಅದು ಯಾರು ತರಿಸಿರಂತ ನನಗೆ ಗೊತ್ತಿಲ್ಲ. ಇಂಥ ರಾಜಕಾರಣ ಈಗ ಹಳೇದಾಗಿ ಹೋಗಿದೆ, ಅದು ಮತ್ತೆ ಸಿಂಧನೂರಿನಲ್ಲಿ ಮರುಕಳಸಂಗ ಆಗಬಾರದು ಅನ್ನುವಂಥದ್ದು ನನ್ನ ಆಶಯ ಮತ್ತು ಅವ್ರಿಗೆ ಹೇಳುವಂಥ ಒಂದು ಕಿವಿಮಾತು ಕೂಡ. ಸೋಲು ಗೆಲುವು ನಮ್ಮ ಹಣೆಬರ ಚುನಾವಣೆಯಲ್ಲಿ, ಅದನ್ನು ಜನ ತೀರ್ಮಾನ ಮಾಡ್ತಾರೆ, ಮತದಾರ ತೀರ್ಮಾನ ಮಾಡ್ತಾರೆ. ಇವತ್ತು ನಾವು ಹೆದರಿಸಿ ಓಟ್ ತಗೊಳ್ತೀವಿ ಅನ್ನುವಂಥ ವಾತಾವರಣ ಇಲ್ಲ ಅಂತ ನನಗೆ ಅನಿಸ್ತದೆ. ಸಮ್ ಪರ್ಸೆಂಟು ಯಾವುದೋ ಅಳುಕು ಇರ್ತದೆ, ಬಡತನದ ಅಳುಕು, ಬದುಕಿನ ಅಳುಕು ಕೆಲವು ಇರ್ತವೆ, ಅಂಥವ್ರನ್ನ ಹೆದರಿಸುವಂಥ ಪ್ರಯತ್ನ ಆಗಬಹುದೇನೋ ಅಂತ ಇದೆ. ಆದರೂ ಕೂಡ ಬದಲಾದ ಈ ಕಾಲದಲ್ಲಿ ಇವರ ಹಳೆ ಮನಸ್ಸು ಯಾಕೆ ಇನ್ನೂ ಅದನ್ನು ವಿಚಾರ ಮಾಡುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಳ್ಳೇದಲ್ಲ ಅಂತಕ್ಕಂಥದ್ದು ನನ್ನ ವಿಚಾರ, ಮತ್ತು ನಾನು ಜನತೆಗೆ ಒಂದು ಕರೆ ಕೊಡ್ತೀನಿ. ಧನ್ಯವಾದಗಳು.